ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಐದು ರಾಜ್ಯಗಳಲ್ಲಿ ರಾಜ್ಯ ಚುನಾವಣೆಗಳು ನಡೀತಾ ಇದ್ದಾವೆ ಮಧ್ಯಪ್ರದೇಶ ರಾಜಸ್ಥಾನ ಆಂಧ್ರ ಪ್ರದೇಶ ಉತ್ತರಾಖಂಡ್ ಮಿಜೋರಾಂ ರಾಜ್ಯಗಳಲ್ಲಿ ಈಗ ಚುನಾವಣೆಗಳು ನಡೀತಿದ್ದಾವೆ ಭರದಿಂದ ಪ್ರಚಾರ ಕೂಡ ಆಗಿದೆ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಈ ಚರ್ಚೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಏನಾಗಿದೆ ಇದರಲ್ಲಿ ಚುನಾವಣಾ ಆಯೋಗದ ಪಾತ್ರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಡಿಸೆಂಬರ್ ಮೂರಕ್ಕೆ ಚುನಾವಣೆ ಇದೆ ಫಲಿತಾಂಶ ಬರ್ತಾಯಿದೆ ಫಲಿತಾಂಶದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಚುನಾವಣೆಗೆ ಬರುತ್ತೆ ಆದರೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಏನಂದರೆ ಈ ಚುನಾವಣೆಗಳನ್ನು ನಡೆಸ್ತಾ ಇರುವ ನಡೀತಿರುವಂಥ ಈ ಸಂದರ್ಭದಲ್ಲಿ ಚುನಾವಣೆ ಮತ್ತು ಪ್ರಜಾಪ್ರಭುತ್ವದ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದು ಬಹಳ ಮಹತ್ವವಾದಂಥದ್ದು ಈಗ ಮೂಲಭೂತವಾಗಿ ಚುನಾವಣೆಗಳು ಅಂದರೆ ನಾವು ಪ್ರಜಾಪ್ರಭುತ್ವದ ಒಂದು ಬುನಿಯಾದಿ ಅಂತಲೇ ನಾವು ತಿಳ್ಕೊಳ್ತೀವಿ ಮುಖ್ಯವಾಗಿ ಏನಕ್ಕಂತಂದರೆ ಪ್ರಜಾಪ್ರಭುತ್ವ ಉಳಿದಿರೋದು ಚುನಾವಣೆಯ ಮೇಲೆ ಅಂದರೆ ಕೇವಲ ಒಂದು ಸರ್ಕಾರವನ್ನು ಮಾತ್ರ ಆಯ್ಕೆ ಮಾಡೋದಲ್ಲ ಆ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಆ ರಾಜ್ಯವನ್ನು ಯಾವ ರೀತಿ ಅಭಿವೃದ್ಧಿಪಡಿಸುತ್ತೆ ಅನ್ನುವಂಥದ್ದು ಜನಗಳಿಗೆ ತಿಳುವಳಿಕೆಯಾಗಿ ತಿಳಿದು ಅದರ ಆಧಾರದಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಅಂಥೇಳಿ ಹಾಗಾದರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಒಂದು ಪ್ರಭುತ್ವ ಅಸ್ತಿತ್ವಕ್ಕೆ ಬರಬೇಕು ಅಂತಂದರೆ ಯಾವುದೇ ಪಕ್ಷ ಆ ರಾಜ್ಯದಲ್ಲಿ ತಾನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿದೆ ಅನ್ನೋವಂಥದ್ರದ್ದು ಒಂದು ನೀಲಿನ ಕ್ಷಯನ ಜನಗಳಿಗೆ ತಿಳಿಸಬೇಕು ಈ ರಾಜ್ಯದಲ್ಲಿ ಏನು ಸಂಪನ್ಮೂಲಗಳಿದ್ದಾವೆ ಅದರ ಬಳಕೆ ಹೇಗಾಗ್ತಿದೆ ಈ ರಾಜ್ಯದಲ್ಲಿ ಶಿಕ್ಷಣದ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಮೂಲಭೂತ ಸೌಕರ್ಯಗಳು ಏನೇನು ಆಗಬೇಕಾಗಿದೆ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣವನ್ನು ಜನಗಳಿಗೆ ರಾಜ್ಯ ಮಟ್ಟದ ಪಕ್ಷ ಅದನ್ನು ನೀಡಬೇಕಾಗುತ್ತೆ ಎಷ್ಟು ಶಾಲೆಗಳನ್ನು ಕಟ್ಟಬೇಕು ಅಂತೇಳಿ ಉದ್ದೇಶಿಸಲಾಗಿದೆ ಎಷ್ಟು ಹಾಸ್ಪಿಟ್ಲ್ಗಳನ್ನು ಕಟ್ಟಬೇಕು ಅಂತ ಉದ್ದೇಶಿಸಲಾಗಿದೆ ಏನೇನು ಮುಖ್ಯವಾದ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಪಕ್ಷ ಉದ್ದೇಶಿಸಿದೆ ಅನ್ನುವಂಥದ್ದನ್ನು ತಮ್ಮ ಪಕ್ಷ ಸರ್ಕಾರಕ್ಕೆ ಬಂದರೆ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಜನಗಳಿಗೆ ತಿಳಿಸಬೇಕಾಗುತ್ತೆ ಅದೇ ರೀತಿ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಅಭ್ಯರ್ಥಿಗಳು ಯಾರು ಇರ್ತಾರೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದ ಸ್ಥಿತಿಗತಿ ಏನಿದೆ ಶಿಕ್ಷಣದ ವ್ಯವಸ್ಥೆ ಏನಿದೆ ಎಷ್ಟು ಶಾಲೆಗಳಿದ್ದಾವೆ ಎಷ್ಟು ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿದ್ದಾವೆ ಎಷ್ಟು ಆರೋಗ್ಯ ಕೇಂದ್ರಗಳಿದ್ದಾವೆ ಏನೇನು ಅವಶ್ಯಕತೆ ಇದೆ ಎಷ್ಟು ಶಾಲೆಗಳನ್ನು ಕಟ್ಟಬೇಕು ಎಷ್ಟು ಹಾಸ್ಪಿಟಲ್ಗಳನ್ನ ಕಟ್ಟಬೇಕು ಯಾವ ರಸ್ತೆಗಳನ್ನು ಮಾಡಬೇಕು ಆ ತಾಲ್ಲೂಕಿನಲ್ಲಿರುವಂಥದ್ದು ಸಂಪನ್ಮೂಲಗಳೇನಿದ್ದಾವೆ ಉದ್ಯೋಗವನ್ನು ಜಾಸ್ತಿ ಮಾಡಲಿಕ್ಕೆ ತಾನು ಏನು ಮಾಡ್ತಿದ್ದೀವಂಥದ್ದು ಸ್ಪಷ್ಟ ಚಿತ್ರಣವನ್ನು ಜನಗಳಿಗೆ ನೀಡಬೇಕಾಗುತ್ತೆ ಒಂದು ನೀಲಿ ನಕ್ಷ ತನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಹೇಗೆ ಮಾಡಲಿಕ್ಕಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋಂಥದ್ದು ಒಂದು ಸ್ಪಷ್ಟವಾದ ಚಿತ್ರಣವನ್ನು ಜನಗಳಿಗೆ ಕೊಡಬೇಕು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋಂಥ ಜನಗಳಿಗೆ ಈಗ ಕಾರ್ಪೆಂಟ್ರಾಗಿರ್ಬೋದು ಕಬ್ಬಿಣದ ಕೆಲಸ ಆಗಿರೋರು ಆಗಿರ್ಬೋದು ಕೂಲಿ ಕೆಲಸ ಮಾಡ್ತಿರೋರಾಗಿರ್ಬೋದು ರೈತರು ಇರ್ಬೋದು ಈ ಚುನಾವಣೆಯಿಂದ ಇಂಥ ಪಕ್ಷ ಅಧಿಕಾರಕ್ಕೆ ಬಂದರೆ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ನನ್ನ ಮಕ್ಕಳ ಶಿಕ್ಷಣ ಏನಾಗುತ್ತೆ ಈಗ ಕೆಲವು ಶಾಲೆಗಳು ಬಹಳ ಚೆನ್ನಾಗಿರ್ತವೆ ಕೆಲವು ಶಾಲೆಗಳು ಚೆನ್ನಾಗಿರೋದಿಲ್ಲ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿರುವಂಥದ್ದು ಮೂಲಸೌಕರ್ಯದ ಮಟ್ಟದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಯಾವ ಪಕ್ಷ ಬಂದರೆ ನನಗೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಚಿತ್ರಣ ಪ್ರತಿಯೊಬ್ಬರಿಗೂ ಬರಬೇಕು ಆ ಚಿತ್ರಣವನ್ನು ಪಕ್ಷ ಮತ್ತು ಅಭ್ಯರ್ಥಿ ಆ ವ್ಯಕ್ತಿಗೆ ಮನವರಿಕೆ ಮಾಡಿಕೊಡಬೇಕು ಅದರ ಆಧಾರದಲ್ಲಿ ಚುನಾವಣೆ ನಡೆದಾಗ ಮಾತ್ರ ಅದು ಪ್ರಜಾಪ್ರಭುತ್ವ ಆಗುತ್ತೆ ಪ್ರಜೆಗಳಿಂದ ನಡೆದಂಥ ಒಂದು ಇದಕ್ಕೆ ಕೆಲಸ ಆಗುತ್ತೆ ಆದರೆ ಈಗ ಆಗ್ತಿರೋದೇನು ಅಂತ ನಾವು ನೋಡಿದರೆ ಚುನಾವಣೆ ಭರಾಟೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮಗೆ ಮನಸ್ಸಿಗೆ ಬಂದಂಥ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಧರ್ಮವನ್ನು ಬಳಕೆ ಮಾಡ್ತಾರೆ ಜನರಿಗೆ ಭಾವನೆಗಳ ಜೊತೆಗೆ ಸ್ಪಂದಿಸುವಂಥ ಯಾವುದೋ ವಿಷಯಗಳನ್ನು ಮಾತಾಡ್ತಾರೆ ಹೀಗಾಗಿ ಅಭಿವೃದ್ಧಿಯ ವಿಷಯಗಳು ಹಿನ್ನೆಲೆಗೆ ಹೋಗ್ತವೆ ಮತ್ತು ಬೇರೆ ವಿಷಯಗಳು ಮುನ್ನೆಲೆಗೆ ಬಂದುಬಿಟ್ಟು ಅದರ ಆಧಾರದಲ್ಲಿ ಚುನಾವಣೆ ನಡೆಯುವಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿ ಹಣ ಮತ್ತು ಇತರೆ ವಸ್ತುಗಳ ಆಮಿಷವನ್ನು ನೀಡಿಬಿಟ್ಟು ಚುನಾವಣೆ ನಡೆಯುವುದನ್ನು ಕೂಡ ನಾವು ನೋಡ್ತೀವಿ ಇದನ್ನೆಲ್ಲ ಒಂದು ನಿಯಂತ್ರಣ ಮಾಡಲಿಕ್ಕೋಸ್ಕರನೇ ಒಂದು ಪ್ರಜಾಪ್ರಭುತ್ವಾತ್ಮಕವಾದಂಥ ಚುನಾವಣೆ ನಡಬೇಕು ಅಂತೇಳ್ಬಿಟ್ಟು ಚುನಾವಣಾ ಆಯೋಗ ಒಂದು ಮಾದರಿ ನೀತಿ ಸಂಹಿತೆ ಅಂತ ಒಂದು ಮಾಡಿಕೊಂಡಿದೆ ಅದನ್ನು ಅವರು ಕಟ್ಟುನಿಟ್ಟಾಗಿ ಜಾರಿ ಮಾಡಿದರೆ ಖಂಡಿತವಾಗಿ ಏನು ಪ್ರಜಾಪ್ರಭುತ್ವ ಅಂತ ಏನು ಆಶೆಗಳಿಂದ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂತಿದೆ ಅದರ ಪ್ರಕಾರ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗುತ್ತೆ ಇದು ಯಾವಾಗುತ್ತಪ್ಪ ಅಂತಂದರೆ ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಆದಂಥ ಸ್ವಾಯತ್ತ ಸಂಸ್ಥೆಯಾಗಿ ತನ್ನ ಕೆಲಸಗಳನ್ನು ಯಾರಿಗೂ ಹೆದರದೆ ಯಾವುದೇ ಅಮಿಷಕ್ಕೆ ಒಳಗಾಗದೆ ಯಾವುದೇ ಸರ್ಕಾರದಲ್ಲಿರುವಂಥದ್ದು ಯಾವುದೇ ವ್ಯಕ್ತಿಗೆ ಹಿಂಜರಿಯದೆ ಕೆಲಸ ಮಾಡಿದಾಗ ಮಾತ್ರ ತನ್ನ ಮಾದರಿ ನೀತಿ ಸಂಹಿತಿಯನ್ನು ಅನುಷ್ಠಾನ ಮಾಡಲಿಕ್ಕಾಗುತ್ತೆ ಮತ್ತು ಕೆಲಸ ಮಾಡಲಿಕ್ಕಾಗುತ್ತೆ ಭಾರತದಲ್ಲಿ ಇವತ್ತಿನ ನಾವು ಸ್ಥಿತಿಯನ್ನು ನೋಡಿದಾಗ ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕಿರುವಂಥ ನಾಲ್ಕು ಅಂಗಗಳೇನಿದ್ದಾವೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತು ಮಾಧ್ಯಮ ಇವು ನಾಲ್ಕು ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿದ್ದೇವೆ ಅನ್ನೋವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ನಾವು ಉದಾಹರಣೆಗೆ ನ್ಯಾಯಾಂಗನೇ ತೆಗೆದುಕೊಂಡ್ರೆ ಅದು ಇತ್ತೀಚೆಗೆ ನ್ಯಾ ಕೋರ್ಟ್ಗಳ ಒಳಗಡೆ ಮತ್ತು ಹೊರಗಡೆ ಕೊಡ್ತಿರುವಂಥ ಒಂದು ಹೇಳಿಕೆಗಳನ್ನು ನೋಡಿದರೆ ಅದು ಭಾಳಷ್ಟು ಮಟ್ಟಿಗೆ ಒಂದು ರೀತಿಯ ಹತಾಶೆಯಾಗಿದ್ದು ಹತಾಶೆಯ ಸ್ಥಿತಿಯಲ್ಲಿ ಬಂದಿದೆ ಏನೋ ಅನ್ನೋವಂಥದ್ದು ಒಂದು ಭಾವನೆ ಕೊಡುವಂಥ ಒಂದು ವಾತಾವರಣವನ್ನು ನಾವು ನೋಡ್ತೇವೆ ಅನೇಕ ಆದೇಶಗಳು ಪಾಲನೆ ಆಗ್ತಿಲ್ಲ ಪಾಲನೆ ಮಾಡಲಿಕ್ಕೂ ಕೂಡ ಅಡ್ಡಿಯನ್ನು ಶಾಸಕಾಂಗ ಉಂಟು ಮಾಡ್ತಾಯಿದೆ ಮತ್ತು ಕಾರ್ಯಾಂಗ ಉಂಟು ಮಾಡ್ತಿದೆ ಕಾರ್ಯಾಂಗ ಸಂಪೂರ್ಣವಾಗಿ ನ್ಯಾಯಾಂಗಕ್ಕೆ ಸಹಕಾರಿಯನ್ನು ಇಲ್ಲ ಹೀಗಾಗಿ ನ್ಯಾಯಾಂಗ ಒಂದು ನಮ್ಮ ಒಂದು ಕೆಟ್ಟವಾದ ಒಂದು ಒಂದು ಕಠಿಣವಾದ ಪರಿಸ್ಥಿತಿಯಿಂದ ಮುಂದೆ ಹೋಗ್ತಿದೆ ಅನ್ನೋವಂಥದ್ದು ಒಂದು ಭಾವನೆ ಬರ್ತಾಯಿದೆ ಕಾರ್ಯಾಂಗ ಈಗ ಸಂಪೂರ್ಣವಾಗಿ ಶಾಸಕಾಂಗದ ಅಡಿಯಾಳ ಆಗಿಬಿಟ್ಟಿದೆ ಶಾಸಕಾಂಗ ಈಗ ಏನು ಹೇಳುತ್ತೆ ಶಾಸಕಾಂಗದ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಏನು ಹೇಳ್ತಾರೆ ಅದರ ಅನುಗುಣವಾಗಿ ಕಾರ್ಯಾಂಗ ಕೆಲಸ ಮಾಡ್ತಿದೆ ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನು ನಾವು ನೋಡ್ತೀವಿ ಈಗ ಶಾಸಕಾಂಗ ಕೂಡ ಜನಗಳನ್ನು ವಿಪಕ್ಷವನ್ನು ಕಾನ್ಫಿಡೆನ್ಸಲ್ಲಿ ತೆಗೆದುಕೊಳ್ಳ್ದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳ್ದೆ ಇ ಡಿ ಸಿ ಬಿ ಐ ಮೂಲಕ ಹೆದರಿಸ್ಬಿಟ್ಟು ಆ ದೇಶವನ್ನು ನಡೆಸುವಂಥ ಒಂದು ವಾತಾವರಣ ಉಂಟಾಗಿರೋದನ್ನು ಕೂಡ ನಾವು ನೋಡ್ತೀವಿ ಇನ್ನು ನಾಲ್ಕನೇ ಅಂಗಾಂತ ಪರಿಗಣೆ ಆದಂಥ ಮಾಧ್ಯಮ ಏನಿದೆ ಅದು ಸಂಪೂರ್ಣವಾಗಿ ಕಾರ್ಪೊರೇಟ್ ಮತ್ತು ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರ ಸರ್ಕಾರದ ಅಡಿಯಾಳಾಗಿ ಅದರ ಕಾವಲು ನಾಯಿಯಾಗಿ ಕೆಲಸ ಇದೆ ಅದು ಜನಗಳಿಗೆ ಏನು ಬೇಕು ಜನಗಳ ಆಶೋತ್ತರಗಳೇನು ಸರ್ಕಾರ ಏನು ತಪ್ಪು ಮಾಡ್ತಿದೆ ಅದನ್ನು ಹೇಗೆ ಎತ್ತಿಡಿಬೇಕು ಅದನ್ನು ಜನಗಳಿಗೆ ಹೇಗೆ ಮುಟ್ಟಿಸ್ಬೇಕು ಅನ್ನೋದನ್ನು ಹೇಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರೋದನ್ನು ನಾವು ನೋಡ್ತೀವಿ ಹೀಗಾಗಿ ಈ ನಾಲ್ಕು ಸಂಸ್ಥೆಗಳು ಈಗ ನಾವು ಸ್ವಾಯತ್ತ ಸಂಸ್ಥೆಗಳಾಗಿ ಉಳಿದಿಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಕಂಡು ಇದೆ ಇಂಥ ಒಂದು ವಾತಾವರಣದಲ್ಲಿ ಭಾರತದ ಚುನಾವಣಾ ಆಯೋಗದ ಪಾತ್ರ ಬಹಳ ಬಹಳ ಮಹತ್ವವನ್ನು ಉಳ್ಕೊಳ್ಳುತ್ತೆ ಕನಿಷ್ಠ ಚುನಾವಣೆಗಳಾದರೂ ನಿಷ್ಪಕ್ಷಪಾತವಾಗಿ ನಡೀಬೇಕು ಅಂತಂದರೆ ಚುನಾವಣಾ ಆಯೋಗ ಮಾದರಿ ನೀತಿ ಸಮಿತಿಯನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದರೆ ಮಾತ್ರ ಇದು ಸಾಧ್ಯತೆ ಆಗುತ್ತೆ ಅಂಥೇಳಿ ಅನಿಸುತ್ತೆ ಆದರೆ ಇತ್ತೀಚಿನ ಚುನಾವಣೆಯಲ್ಲಿ ಜನಗಳು ಪಕ್ಷಗಳ ಅಭ್ಯರ್ಥಿಗಳು ಅದರ ಸ್ಟಾರ್ ಪ್ರಚಾರಕರು ನೀಡ್ತಿರುವಂಥ ಒಂದು ಭಾಷಣದಲ್ಲಿ ಬರ್ತಿರುವಂಥ ಒಂದು ಉದ್ವೇಗ ಅವರ ಮಾತಿನ ಧಾಟಿಯನ್ನು ಪರಿಗಣಿಸಿದರೆ ಪ್ರಾಯಶಃ ಇದು ನಡೀತಾ ಇಲ್ಲ ಅಂಥೇಳಿ ನಮಗನ್ಸು ಬರುತ್ತೆ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಆದರೆ ಒಂದು ಎರಡು ಮೂರು ಉದಾಹರಣೆಗಳನ್ನು ಅವನು ತೆಗೆದುಕೊಂಡ್ರೆ ನರೋತ್ತಮ ಮಿಶ್ರ ಅನ್ನುವಂಥವ್ರು ಅವರು ದಾಟಿಯ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅವರು ಭಾಷಣ ಮಾಡ್ತಾ ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿ ಸಂಭ್ರಮಾಚರಣೆ ಆಗುತ್ತೆ ಆದರೆ ಬೇರೆ ಪಕ್ಷ ವಿಪಕ್ಷಗಳು ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನದಲ್ಲಿ ಸಂಭ್ರಮಾಚರಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸಂಬಂಧವಿಲ್ಲ ವಿಷಯ ಚುನಾವಣೆಗೆ ಸಂಬಂಧವಿಲ್ಲದ ವಿಷಯ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಂಬಂಧವಿಲ್ಲದ ವಿಷಯ ಕೇವಲ ಧಾರ್ಮಿಕ ಆಧಾರದಲ್ಲಿ ಜನಗಳನ್ನ ಡಿವೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳದಿರುವಂಥ ಒಂದು ವಿಷಯ ಅದೇ ರೀತಿ ಅಮಿತ್ ಶಾರವರು ಭಾಷಣ ಮಾಡ್ತಾ ಮಧ್ಯಪ್ರದೇಶನಲ್ಲಿ ಭಾಷಣ ಮಾಡ್ತಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರಕ್ಕೆ ಎಲ್ಲರನ್ನೂ ಕೂಡ ಉಚಿತ ಪ್ರವಾಸವನ್ನು ಮಾಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಇದು ಇದು ಕೂಡ ಧಾರ್ಮಿಕ ಉದ್ದೇಶದಿಂದ ಪ್ರೇರಿತವಾದಂಥ ಒಂದು ಹೇಳಿಕೆ ವಿ ಪಿ ರಾಜ ಅನ್ನುವಂಥವ್ರು ಹೆಚ್ಚು ಹಿಂದೂಗಳು ನಮಗೆ ಓಟ್ ಮಾಡಬೇಕು ಯಾಕೆಂದರೆ ಶತ್ರುಗಳು ಗೋಹತ್ಯೆ ಮಾಡೋರನ್ನ ಬೆಂಬಲಿಸ್ತಾರೆ ಲವ್ ಜಿಹಾದ್ ಮಾಡೋರನ್ನ ಬೆಂಬಲಿಸ್ತಾರೆ ಮತ್ತು ಬಲವಂತವಾದಂಥ ಮತದಾನವನ್ನು ಮತ ಮತ ಪರಿವರ್ತನೆಯನ್ನು ಮಾಡೋದನ್ನು ಪ್ರೇರೇಪಿಸ್ತಾರೆ ಆದ್ದರಿಂದ ನಮ್ಮ ಶತ್ರುಗಳನ್ನ ಸೋಲಿಸ್ಬೇಕಂತಂದರೆ ನಮಗೆ ನೀವು ಮತ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಅದೇ ರೀತಿ ರಮೇಶ್ ಬಿದೂರಿ ಎನ್ನುವಂಥವ್ರು ಟಾಂಗ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಇವರು ಚುನಾವಣೆ ಮೇಲೆ ಕೇವಲ ನಮ್ಮ ದೇಶದ ಕಣ್ಣು ಮಾತ್ರ ಕಣ್ಣಿಲ್ಲ ಲಾಹೋರಿನ ಕಣ್ಣಿದೆ ಪಾಕಿಸ್ತಾನದವರು ಕೂಡ ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ವಿಪಕ್ಷಗಳನ್ನ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ದಾರೆ ಇದೆಲ್ಲ ಏನು ಹೇಳಿ ತೋರಿಸುತ್ತೆ ಅಂತಂದರೆ ಭಾರತದಲ್ಲಿ ಧಾರ್ಮಿಕ ಭಾವನೆಗಳನ್ನು ಉತ್ತೇಜನಗೊಳಿಸ್ಲಿಕ್ಕೆ ಧಾರ್ಮಿಕ ವಿಷಯದ ಮೇಲೆ ದೇಶವನ್ನು ಡಿವೈಡ್ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡು ಈ ರೀತಿ ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅದೇ ರೀತಿ ಅಸ್ಸಾಮಿನ ಮುಖ್ಯಮಂತ್ರಿ ಆದಂಥ ಹೇಮಂತ ಬಿಸ್ವಾ ಶರ್ಮಾರವರು ಕೂಡ ನಾವು ಹಿಂದೂಗಳ ಬಗ್ಗೆನೇ ಮಾತಾಡ್ತಿರಲ್ಲ ಅಂತ ಕೇಳಿದಾಗ ಹೌದು ನಾವು ಹಿಂದೂಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ ನಾವು ಅವ್ರ ಬಗ್ಗೆ ಮಾತಾಡ್ತಿದ್ರೆ ಯಾರ ಬಗ್ಗೆ ನಾವು ಮಾತಾಡಬೇಕು ಅವರ ಬಗ್ಗೆ ಮಾತಾಡಬೇಕಾ ಇಲ್ಲ ಅಕ್ಬರ ಬಗ್ಗೆ ಮಾತಾಡಬೇಕಾ ಬಾಬರ್ ಬಗ್ಗೆ ಮಾತಾಡಬೇಕಾ ಅಂತೇಳಿ ಹೇಳಿದ್ದಾರೆ ಇಂಥವು ನೂರಾರು ಹೇಳಿಕೆಗಳು ಸಿಗ್ತವೆ ಇವನ್ನೆಲ್ಲವನ್ನು ನೋಡಿದಾಗ ಚುನಾವಣೆಗಳಲ್ಲಿ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ವಿಷಯ ಹಿಂದಕ್ಕೆ ಹೋಗಿ ಕೇವಲ ಭಾವನೆಗಳನ್ನು ಉತ್ತೇಜನಗೊಳಿಸುವಂಥ ವಿಷಯಗಳಲ್ಲಿ ಮಾತ್ರ ಚುನಾವಣೆ ನಡೀತಿದೆ ಅನ್ನುವಂಥದ್ದು ನಾವು ನೋಡ್ತೇವೆ ಈಗ ಚುನಾವಣಾ ಆಯೋಗಕ್ಕೆ ಏನೇನು ಅಧಿಕಾರಿಗಳಿದ್ದಾವೆ ಮತ್ತು ಅವರ ಮಾದರಿ ನೀತಿ ಸಮಿತಿ ಏನು ಹೇಳುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನೋಡಿಬಿಡೋಣ ಅದರಲ್ಲಿರುವಂಥದ್ದು ಸಾಮಾನ್ಯ ನಡವಳಿಕೆ ಒಂದು ನಾಲ್ಕು ಅಂಶಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಏನಿದೆ ಅದನ್ನೇ ಹೇಳಿಬಿಡ್ತೀನಿ ನೇರವಾಗಿ ಮೊದಲನೇ ಅಂಶ ಒಂದೇ ಪಾಯಿಂಟ್ ನಂಬರ್ ಒನ್ ಏನು ಹೇಳುತ್ತೆ ಅಂತಂದರೆ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿಯು ಅಸ್ತಿತ್ವದಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಉದ್ವರ್ಣಗೊಳಿಸುವ ಅಥವಾ ಪರಸ್ಪರ ದೇಶವನ್ನು ಉಂಟು ಮಾಡುವ ಅಥವಾ ವಿವಿಧ ಜಾತಿಗಳು ಮತ್ತು ಸಮುದಾಯಗಳ ನಡುವೆ ಧಾರ್ಮಿಕ ಅಥವಾ ದ್ವೇಷದ ಭಾವನೆಯನ್ನು ನಡುವೆ ಉದ್ವಿಗ್ನಗೊಳಿಸುವ ಉಂಟು ಮಾಡುವ ಯಾವುದೇ ಚಟುವಟಿಕೆಯಲ್ಲಿ ತೊಡಗಬಾರದು ಅಂತೇಳಿ ಹೇಳುತ್ತೆ ಇದು ಸ್ಪಷ್ಟವಾಗಿ ಧಾರ್ಮಿಕ ಭಾಷಣಗಳ ಮೇಲೆ ಇದನ್ನು ಮಾಡಬಾರ್ದು ಅಂತ ಹೇಳುತ್ತೆ ಅದೇ ರೀತಿ ಎರಡನೇ ಪಾಯಿಂಟ್ ಇತರ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳನ್ನು ಟೀಕೆ ಮಾಡುವಾಗ ಅವರ ನೀತಿಗಳು ಮತ್ತು ಕಾರ್ಯಕ್ರಮಗಳು ಮತ್ತು ಹಿಂದಿನ ದಾಖಲೆ ಮತ್ತು ಕೆಲಸಗಳಿಗೆ ಸೀಮಿತ ಮಾತ್ರವಾಗಿರಬೇಕು ಅವರ ವೈಯಕ್ತಿಕ ವಿಷಯಗಳ ಬಗ್ಗೆ ಅವರು ಹೇಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಟೀಕೆಗಳನ್ನ ಮಾಡಬಾರ್ದು ಅಂತೇಳಿ ಇದು ಸ್ಪಷ್ಟವಾಗಿ ಹೇಳುತ್ತೆ ಅದೇ ರೀತಿ ಮೂರನೆಯ ಪಾಯಿಂಟ್ ಏನು ಹೇಳುತ್ತಂದರೆ ಮತಗಳನ್ನು ಪಡೆಯಲು ಜಾತಿ ಅಥವಾ ಕೋಮು ಭಾವನೆಗಳಿಗೆ ಯಾವುದೇ ಭಾವನೆಗಳಿಗೆ ಯಾವುದೇ ಮನವಿ ಮಾಡಬಾರ್ದು ಮತ್ತು ಧಾರ್ಮಿಕ ಪ್ರದೇಶಗಳನ್ನ ಮಸೀದಿ ಚರ್ಚ್ ದೇವಾಲಯಗಳನ್ನ ಚುನಾವಣಾ ಪ್ರಚಾರಕ್ಕಾಗಿ ಬಳಸಬಾರ್ದು ಅಂತ ಹೇಳುತ್ತೆ ನಾಲ್ಕನೇ ಪಾಯಿಂಟ್ ಯಾವುದೇ ಅಭ್ಯರ್ಥಿಗಳು ಅಥವಾ ಮತದಾರರನ್ನು ಬಹಿಷ್ಕರಿಸುವ ಬೆದರಿಕೆ ಹಾಕಬಾರ್ದು ಅಥವಾ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತೇಳಿ ನಾಲ್ಕನೇ ಪಾಯಿಂಟ್ ಹೇಳುತ್ತೆ ಇವು ನಾಲ್ಕು ಪಾಯಿಂಟ್ ಯಾಕೆ ಹೇಳಿದೆ ಅಂತಂದರೆ ಧಾರ್ಮಿಕ ವಿಷಯಗಳನ್ನು ಚುನಾವಣೆಗಳಲ್ಲಿ ಯಾವುದೇ ಕಾರಣಕ್ಕೆ ಬಳಸಬಾರ್ದು ಅಂತೇಳಿ ಸ್ಪಷ್ಟವಾಗಿ ಚುನಾವಣಾ ಆಯೋಗದ ಮಾದರಿ ನೀತಿ ಸಮಿತಿಯಲ್ಲಿದೆ ಇದನ್ನು ಎಲ್ಲ ಪಕ್ಷಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅವು ಪಾಲನೆ ಮಾಡಲಿಲ್ಲ ಅಂದಾಗ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಅದನ್ನು ಪಾಲನೆ ಮಾಡೋ ರೀತಿಯಲ್ಲಿ ನಿರ್ಬಂಧಗಳನ್ನು ವಿಧಿಸಲಿಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ಶಕ್ತಿಗಳಿದ್ದಾವೆ ಅದನ್ನು ನಾವು ಬಳಸಬೇಕಾಗುತ್ತೆ ಪ್ರಾಯಶಃ ಒಂದು ಮೂವತ್ತು ವರ್ಷಗಳಿಂದ ನಿಮಗೆಲ್ಲರಿಗೂ ಜ್ಞಾಪಕ ಇರ್ಬೋದು ಟಿ ಎನ್ ಸೇಷನ್ ಅಂತೇಳಿ ಒಬ್ಬರು ಮುಖ್ಯ ಚುನಾವಣಾ ಅಧಿಕಾರಿಗಳಿದ್ದರು ಅವರು ಭಾರತದಲ್ಲಿ ಚುನಾವಣೆಗಳ ಸಮಯದಲ್ಲಿ ಭಾರತದ ಚುನಾವಣಾ ಆಯೋಗಕ್ಕೆ ಏನೆಲ್ಲ ಶಕ್ತಿಗಳಿದ್ದಾವೆ ಏನೆಲ್ಲ ಕ್ರಮಗಳನ್ನ ಅದು ತೆಗೆದುಕೊಳ್ಬೋದು ಹೇಗೆಲ್ಲ ಚುನಾವಣೆಯನ್ನು ನಿಯಂತ್ರಣ ಮಾಡ್ಬೋದು ಜಿಲ್ಲಾಧಿಕಾರಿಗಳಿಗೆ ಎಷ್ಟೊಂದು ಅಧಿಕಾರಿಗಳಿದ್ದಾವೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು ಮತ್ತು ಚುನಾವಣೆಗಳಲ್ಲಿ ಸುಮಾರು ಬದಲಾವಣೆಗಳನ್ನು ತರಲಿಕ್ಕೆ ಅವರು ಕಾರಣೀಭೂತರಾಗಿದ್ದರು ಈಗ ತದನಂತರದ ದಿನಗಳಲ್ಲಿ ಈ ಚುನಾವಣೆಗಳಲ್ಲಿ ಎಲ್ಲ ಚುನಾವ ಭಾರತದ ಚುನಾವಣೆ ಆಯೋಗ ಬರ್ತಾ ಬರ್ತಾ ತನ್ನ ಒಂದು ಸ್ವಾಯತ್ತತೆಯನ್ನು ಕಳ್ಕೊಳ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ಲರ ಗಮನಕ್ಕೆ ಬರ್ತಾಯಿದೆ ಮತ್ತು ಇದು ಹೀಗೆ ಮುಂದುವರೆದರೆ ಭಾರತದಲ್ಲಿ ಚುನಾವಣೆಗಳಲ್ಲಿ ಪ್ರಜಾಪ್ರಭುತ್ವದ ಅಂಶ ಉಳಿದಿದೆ ಅನ್ನುವಂಥದ್ದು ಬಹಳ ಕಡಿಮೆ ಆಗುತ್ತೆ ಮತ್ತು ಪ್ರಜಾಪ್ರಭುತ್ವ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಉಂಟಾಗುತ್ತೆ ಈಗ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಯಾವತ್ತೂ ಕೂಡ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗೋದಿಲ್ಲ ಶಾಲೆಗಳ ಬಗ್ಗೆ ಚರ್ಚೆ ಆಗೋದಿಲ್ಲ ಆರೋಗ್ಯ ಕೇಂದ್ರಗಳ ಬಗ್ಗೆ ಚರ್ಚೆ ಆಗೋದಿಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಆಗೋದಿಲ್ಲ ಈ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಭಾರತದಲ್ಲಿ ಇದೆಯಾ ಅನ್ನುವಂಥದ್ದು ಉಳಿಯೋದಿಲ್ಲ ಮುಖ್ಯವಾಗಿ ಭಾರತ ಚುನಾವಣಾ ಆಯೋಗ ಏನಿದೆ ಅದು ಭಾರತದ ಚುನಾವಣಾ ಆಯೋಗನ ಅಥವಾ ಸರ್ಕಾರದ ಚುನಾವಣಾ ಆಯೋ ಚುನಾವಣಾ ಆಯೋಗನ ಆಯೋಗ ವಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ಇದು ಭಾರತದ ಚುನಾವಣಾ ಆಯೋಗವಾಗಿ ಕೆಲಸ ಮಾಡಬೇಕು ಇದು ಯಾವುದೇ ಸರ್ಕಾರದ ಚುನಾವಣಾ ಆಯೋಗವಾಗಿ ಕೆಲಸ ಮಾಡಬಾರ್ದು ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಅವರು ಇಷ್ಟೆಗೆ ಅನುಗುಣವಾಗಿ ಚುನಾವಣೆ ಆಯೋಗ ಕೆಲಸ ಮಾಡಿದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಬಹಳಷ್ಟು ದಿನ ಉಳ್ಕೊಳ್ಳೋದಿಲ್ಲ ಹೀಗಾಗಿ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ಅದನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಬೇಕಾದಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಮತ್ತು ಚುನಾವಣಾ ಆಯೋಗವನ್ನು ಒಳ್ಳೆಯ ಚುನಾವಣಾ ಆಯೋಗ ನಿರ್ಮಾಣ ಮಾಡೋದರಲ್ಲಿ ನಮ್ಮೆಲ್ಲರ ಪಾತ್ರ ಇದೆ ಅಂತೇಳಿ ಹೇಳ್ತಾ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ